ಇದ್ದೀನಿ, ಸಪೋರ್ಟ್ ಮಾಡಿ ಅಂತ ಕೇಳಕ್ ಬಂದಿದ್ದೀನಿ. 90% ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಪ್ಪ. ಅಲ್ಲ, ಅವರು ಕೂಡ ಆಕಾಂಕ್ಷೆ ಅಂತ ಹೇಳ್ತಿದಾರಲ್ಲ ಸರ್. ಎಲ್ಲರಿಗೂ ಆಸೆ ಇರುತ್ತೆ, ಪ್ರತಿಯೊಬ್ಬರು ತಪ್ಪೇನಿತ್ತು. ಅವರು ಶಾಸಕರಾಗಿದ್ದಂಥವ್ರು, ನಾನು ಅವ್ರು ಆಸೆ ಪಡೋದು ತಪ್ಪೇನಿದೆ. ಮತ್ತು ಇತರ ಮುಖಂಡರು ಮನೆಗೆ ಹೋಗ್ತಿದ್ದಾರೆ ಸರ್? ಈಗ ನಾನು ಕ್ಯಾಂಡಿಡೇಟ್ ಆದಮೇಲೆ ಎಲ್ಲರ ಸಪೋರ್ಟು ಕೇಳೋದು ನನ್ನ ಹಕ್ಕು. ಕೊಡೋದು ಬಿಡೋದು ಅವ್ರವ್ರ ಇಷ್ಟ. ಮತದಾರರ ಹತ್ರ ಭಿಕ್ಷೆ ಬೇಡ ಕೋಲೇಬೇಕಲ್ಲ, ಅದನ್ನು ಎಸ್ಪೆಷಲಿ ನಮ್ಮ ಶಾಸಕರಾಗಿ ಒಂದ್ಸರಿ ಶಾಸಕರಾಗಿ ಇಲ್ಲಿ ಆಳದಂತವ್ರು ಅವ್ರದ್ದು ಸಪೋರ್ಟ್ ಕೇಳಿಕ್ಕೆ ಬಂದಿದ್ದೀನಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರು, ಅವ್ರ ಬೆಂಬಲಿಗ ಸಭೆ ಕರೆದು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನು ಡಿಸಿಷನ್ ಮಾಡ್ತಾರೆ, ಸಮಿತಿ ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀನಿ. 90% ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಪ್ಪ. ಅಲ್ಲ, ಅವರು ಕೂಡ ಆಕಾಂಕ್ಷೆ ಅಂತ ಹೇಳ್ತಿದಾರಲ್ಲ ಸರ್. ಎಲ್ಲರಿಗೂ ಆಸೆ ಇರುತ್ತಲ್ಲ, ಪ್ರತಿಯೊಬ್ಬರು ತಪ್ಪೇನಿತ್ತು. ಅವರು ಶಾಸಕರಾಗಿದ್ದಂಥವ್ರು, ನಾನು ಅವ್ರ ಆಸೆ ಪಡೋದು ತಪ್ಪೇನಿದೆ. ಮತ್ತು ಇತರ ಮುಖಂಡರು ಮನೆಗೆ ಹೋಗ್ತಿದ್ದಾರೆ ಸರ್? ಈಗ ನಾನು ಕ್ಯಾಂಡಿಡೇಟ್ ಆದಮೇಲೆ ಎಲ್ಲರ ಸಪೋರ್ಟು ಕೇಳೋದು ನನ್ನ ಹಕ್ಕು. ಕೊಡೋದು ಬಿಡೋದು ಅವ್ರವ್ರ ಇಷ್ಟ. ಮತದಾರರ ಹತ್ರ ಭಿಕ್ಷೆ ಬೇಡ ಕೋಲೇಬೇಕಲ್ಲ, ಅದನ್ನು ಎಸ್ಪೆಷಲಿ ನಮ್ಮ ಶಾಸಕರಾಗಿ ಒಂದ್ಸರಿ ಶಾಸಕರಾಗಿ ಇಲ್ಲಿ ಆಳದಂಥವ್ರು ಅವ್ರದ್ದು ಸಪೋರ್ಟ್ ಕೇಳಿಕ್ಕೆ ಬಂದಿದ್ದೀನಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರು, ಅವ್ರ ಬೆಂಬಲಿಗೆ ಸಭೆ ಕರೆದು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೇನು ಡಿಸಿಷನ್ ಮಾಡ್ತಾರೆ, ಸಮಿತಿ ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ.